ಎಸ್ ಎಸ್ ಜೆಡಿ ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ ಜನರಲ್ ನಾಲೆಜ್ ಕ್ವಶನ್ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆ ಒಂದನೆಯ ಪ್ರಶ್ನೆ ಯಾವ ವರ್ಷದ ಪ್ರಸಿದ್ಧ ಚಿತಾರ ವಾದಕ ಪಂ ರವಿಶಂಕರ್ ಅವರಿಗೆ ಭಾರತ ರತ್ನ ನೀಡಲಾಯಿತು ಒಂದನೇ ಆಪ್ಷನ್ ಹತ್ತೊಂಬತ್ತನೂ ತೊಂಬತ್ತೆಂಟು ಎರಡನೇ ಆಪ್ಷನ್ ಹತ್ತೊಂಬತ್ತನೂ ತೊಂಬತ್ತೊಂಬತ್ತು ಮೂರನೇ ಆಪ್ಷನ್ ಹತ್ತೊಂಬತ್ತನೂ ತೊಂಬತ್ತಾರು ನಾಲ್ಕನೇ ಆಪ್ಷನ್ ಹತ್ತೊಂಬತ್ತ ತೊಂಬತ್ತೈದು ಸರಿ ಉತ್ತರ ಎರಡು ಹತ್ತೊಂಬತ್ತು ತೊಂಬತ್ತೊಂಬತ್ತು ಎರಡನೆಯ ಪ್ರಶ್ನೆ ಹತ್ತೊಂಬತ್ತ ತೊಂಬತ್ತೆರಡರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದ ಅತ್ಯಂತ ಕಿರಿಯ ನೃತ್ಯ ದಂತಕಥೆ ಯಾರು వందనే ఆప్షన్ అనురాధ పాండే ఏడన ఆప్షన్ సోనాల్ మన్సింగ్ మూరే ఆప్షన్ ఉదయ్ శంకర్ నే ఆప్షన్ పండిత్ బిర్జు మహారాజ్ సరి ఉత్తర ఎరడు సోనాల్ ప్రశ్న మాన్సింగ్ మూరే ప్రశ్నే కేడినవర సంగీత నాటక అకాడమీ ప్రశస్తి వందనే ఆప్షన్ సోనాల్ మన్సింగ్ ఎరడనే ఆప్షన్ అనురాధ పాండే మూరే ఆప్షన్ ఎంఆర్ కృష్ణమూర్తి నల్కనే ఆప్షన్ అలర్మీల్ వల్లి సరి ఉత్తర నాలుకు అలర్మీల్ వల్లి ನಾಲ್ಕನೆಯ ಪ್ರಶ್ನೆ ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿಯನ್ನು ವಾರ್ಷಿಕವಾಗಿ ಯಾವ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆಗಾಗಿ ನೀಡಲಾಗುತ್ತದೆ ಒಂದನೇ ಆಪ್ಷನ್ ಬುಡಕಟ್ಟು ಕಲಾ ಪ್ರಕಾರಗಳು ಎರಡನೇ ಆಪ್ಷನ್ ಭಾರತೀಯ ಶಾಸ್ತ್ರೀಯ ಸಂಗೀತ ಮೂರನೇ ಆಪ್ಷನ್ ವಿಜ್ಞಾನ ಮತ್ತು ತಂತ್ರಜ್ಞಾನ ನಾಲ್ಕನೇ ಆಪ್ಷನ್ ಸಾಹಿತ್ಯ ಸರಿ ಉತ್ತರ ಮೂರು ವಿಜ್ಞಾನ ಮತ್ತು ತಂತ್ರಜ್ಞಾನ ಐದನೆಯ ಪ್ರಶ್ನೆ ಕೇಂದ್ರ ರಾಜ್ಯ ಸಂಬಂಧವನ್ನು ಪರೀಕ್ಷಿಸಲು ಸರ್ಕಾರಿ ಆಯೋಗವನ್ನು ಡ್ಯಾಶ್ ರಲ್ಲಿ ಸ್ಥಾಪಿಸಲಾಯಿತು ಒಂದನೇ ಆಪ್ಷನ್ ಹತ್ತೊಂಬತ್ತು ನೂರ ಎಂಬತ್ತೇಳು ಎರಡನೇ ಆಪ್ಷನ್ ಹತ್ತೊಂಬತ್ತು ತೊಂಬತ್ತು ಮೂರನೇ ಆಪ್ಷನ್ ಹತ್ತೊಂಬತ್ತು ತೊಂಬತ್ತಾರು ನಾಲ್ಕನೇ ಆಪ್ಷನ್ ಹತ್ತೊಂಬತ್ತು ನೂರ ಎಂಬತ್ಮೂರು ಸರಿ ಉತ್ತರ ನಾಲ್ಕು ಹತ್ತೊಂಬತ್ತು ನೂರ ಎಂಬತ್ತ್ ಮೂರು ಆರನೆಯ ಪ್ರಶ್ನೆ ಭಾರತದಲ್ಲಿ ಮೈಕ್ರೋಫೈನಾನ್ಸ್ ಚಟುವಟಿಕೆಗಳು ಡ್ಯಾಶ್ ನಲ್ಲಿ ಆರಂಭದಲ್ಲಿ ಪ್ರಾಮುಖ್ಯತೆಯನ್ನು ಗಳಿಸಿದವು ಒಂದನೇ ಆಪ್ಷನ್ ಹತ್ತೊಂಬತ್ತು ನೂರ ಎಂಬತ್ತರ ದಶಕ ಎರಡನೇ ಆಪ್ಷನ್ ಹತ್ತೊಂಬತ್ತು ನೂರ ತೊಂಬತ್ತರ ದಶಕ ಮೂರನೇ ಆಪ್ಷನ್ ಹತ್ತೊಂಬತ್ತು ನೂರ ಐವತ್ತರ ದಶಕ ನಾಲ್ಕನೇ ಆಪ್ಷನ್ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕ ಸರಿ ಉತ್ತರ ಎರಡು ಹತ್ತೊಂಬತ್ತು ನೂರ ತೊಂಬತ್ತರ ದಶಕ ಏಳನೆಯ ಪ್ರಶ್ನೆ ಭಾರತದಲ್ಲಿ ಕಿರು ಬಂಡವಾಳವನ್ನು ನಿಯಂತ್ರಿಸುವ ಅಧಿಕಾರವನ್ನು ಡ್ಯಾಶ್ ಹೊಂದಿದೆ ಒಂದನೇ ಆಪ್ಷನ್ ಭಾರತೀಯ ಸ್ಟೇಟ್ ಬ್ಯಾಂಕ್ ಎರಡನೇ ಆಪ್ಷನ್ ಭಾರತೀಯ ರಿಸರ್ವ್ ಬ್ಯಾಂಕ್ ಮೂರನೇ ಆಪ್ಷನ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ನಾಲ್ಕನೇ ಆಪ್ಷನ್ ಭಾರತೀಯ ಗ್ರಾಮೀಣ ಬ್ಯಾಂಕ್ ಸರಿ ಉತ್ತರ ಎರಡು ಭಾರತೀಯ ರಿಸರ್ವ್ ಬ್ಯಾಂಕ್ ಎಂಟನೆಯ ಪ್ರಶ್ನೆ ಕೆಳಗಿನ ಯಾವ ಲೋಹವು ಹೆಚ್ಚಿನ ವಿದ್ಯುತ್ ವಾಹಕತೆಯನ್ನು ಹೊಂದಿದೆ ಒಂದನೇ ಆಪ್ಷನ್ ಲಿಥಿಯಂ ಎರಡನೇ ಆಪ್ಷನ್ ಬೆಳ್ಳಿ ಮೂರನೇ ಆಪ್ಷನ್ ಪ್ಲ್ಯಾಟಿನಂ ನಾಲ್ಕನೇ ಆಪ್ಷನ್ ಚಿನ್ನ ಸರಿ ಉತ್ತರ ಎರಡು ಬೆಳ್ಳಿ ಒಂಬತ್ತನೇ ಪ್ರಶ್ನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು ಒಂದನೇ ಆಪ್ಷನ್ ಹತ್ತೊಂಬತ್ತು ನೂರ ತೊಂಬತ್ಮೂರು ಎರಡನೇ ಆಪ್ಷನ್ ಎರಡು ಸಾವಿರದ ಐದು ಮೂರನೇ ಆಪ್ಷನ್ ಹತ್ತೊಂಬತ್ತು ನೂರ ತೊಂಬತ್ತೈದು ನಾಲ್ಕನೇ ಆಪ್ಷನ್ ಎರಡ್ ಸಾವಿರ ಸರಿ ಉತ್ತರ ಎರಡು ಎರಡ್ ಸಾವಿರದ ಐದು ಹತ್ತನೆಯ ಪ್ರಶ್ನೆ ಶೇರ್ಖಾನ್ ಅವರು ಡ್ಯಾಶ್ನಲ್ಲಿ ಚೌಕ್ಸಾದಲ್ಲಿ ಉಮಾಯೂನ್ ಅವರನ್ನು ಸೋಲಿಸಿದರು ಒಂದನೇ ಆಪ್ಷನ್ ಹದಿನೆಂಟುನೂರ ಮೂವತ್ತೊಂಬತ್ತು ಎರಡನೇ ಆಪ್ಷನ್ ಹದಿನೈದು ನೂರ ಮೂವತ್ತೇಳು ಮೂರನೇ ಆಪ್ಷನ್ ಹದಿನೈದು ನೂರ ನಲವತ್ತೊಂದು ನಾಲ್ಕನೇ ಆಪ್ಷನ್ ಹದಿನೈದುನೂರ ನಲವತ್ತೈದು ಸರಿ ಉತ್ತರ ಒಂದು ಹದಿನೈದು ನೂರ ಮೂವತ್ತೊಂಬತ್ತು ಹನ್ನೊಂದನೇ ಪ್ರಶ್ನೆ ಏಷ್ಯನ್ ಗೇಮ್ಸ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಷ್ಟು ರಾಷ್ಟ್ರಗಳು ಭಾಗವಹಿಸಿದ್ದವು ಒಂದನೇ ಆಪ್ಷನ್ ನಲವತ್ತಾರು ಎರಡನೇ ಆಪ್ಷನ್ ನಲವತ್ತೈದು ಮೂರನೇ ಆಪ್ಷನ್ ಐವತ್ತೆರಡು ನಾಲ್ಕನೇ ಆಪ್ಷನ್ ಐವತ್ತು ಸರಿ ಉತ್ತರ ಎರಡು ನಲವತ್ತೈದು ಎರಡನೇ ಪ್ರಶ್ನೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ಭಾರತದಲ್ಲಿ ಡ್ಯಾಶ್ನಲ್ಲಿ ಸ್ಥಾಪಿಸಲಾಯಿತು ಒಂದನೇ ಆಪ್ಷನ್ ಹತ್ತೊಂಬತ್ತು ನಲವತ್ತೊಂಬತ್ತು ಎರಡನೇ ಆಪ್ಷನ್ ಹತ್ತೊಂಬತ್ತು ನೂರ ಅರುವತ್ತು ಮೂರನೇ ಆಪ್ಷನ್ ಹತ್ತೊಂಬತ್ತು ನೂರ ಐವತ್ತೆರಡು ನಾಲ್ಕನೇ ಆಪ್ಷನ್ ಹತ್ತೊಂಬತ್ತು ನೂರ ನಲವತ್ತೇಳು ಸರಿ ಉತ್ತರ ಮೂರು ಹತ್ತೊಂಬತ್ತು ನೂರ ಐವತ್ತೆರಡು ಹದಿಮೂರನೇ ಪ್ರಶ್ನೆ ಕೆಳಗಿನ ಯಾವ ರಾಜ್ಯವು ಬಿದಿರಿನ ಹನಿ ನೀರಾವರಿ ವ್ಯವಸ್ಥೆಯನ್ನು ಬಳಸಲಾಗುತ್ತದೆ ಒಂದನೇ ಆಪ್ಷನ್ ತ್ರಿಪುರ ಎರಡನೇ ಆಪ್ಷನ್ ಸಿಕ್ಕಿಂ ಮೂರನೇ ಆಪ್ಷನ್ ಮೇಘಾಲಯ ನಾಲ್ಕನೇ ಆಪ್ಷನ್ ಅಸ್ಸಾಂ ಸರಿ ಉತ್ತರ ಮೂರು ಮೇಘಾಲಯ ಹದಿನಾಲ್ಕನೇ ಪ್ರಶ್ನೆ ಭಾರತದ ಸಂವಿಧಾನದ ಕೊನೆಯ ಪರಿಚ್ಛೇದಕ್ಕೆ ಡ್ಯಾಶ್ ಸಂಖ್ಯೆಯು ನೀಡಲಾಗುತ್ತದೆ ಮೇ ಎರಡ್ ಸಾವಿರದ ಇಪ್ಪತ್ತೆರಡರಂತೆ ಒಂದನೇ ಆಪ್ಷನ್ ಮುನ್ನೂರ ಎಂಬತ್ತು ಎರಡನೇ ಆಪ್ಷನ್ ಮುನ್ನೂರ ತೊಂಬತ್ತು ಮೂರನೇ ಆಪ್ಷನ್ ಮುನ್ನೂರ ತೊಂಬತ್ತೈದು ನಾಲ್ಕನೇ ಆಪ್ಷನ್ ಮುನ್ನೂರ ಎಂಬತ್ತೈದು ಸರಿ ಉತ್ತರ ಮೂರು ಮುನ್ನೂರ ತೊಂಬತ್ತೈದು ಹದಿನೈದನೇ ಪ್ರಶ್ನೆ ಉತ್ತರ ಪ್ರದೇಶವು ತನ್ನ ಅಂತಾರಾಷ್ಟ್ರೀಯ ಗಡಿಯನ್ನು ಯಾವ ದೇಶದೊಂದಿಗೆ ಕಂಚಿಕೊಳ್ಳುತ್ತದೆ ಒಂದನೇ ಆಪ್ಷನ್ ಪಾಕಿಸ್ತಾನ್ ಎರಡನೇ ಆಪ್ಷನ್ ಭೂತಾನ್ ಮೂರನೇ ಆಪ್ಷನ್ ಚೀನಾ ನಾಲ್ಕನೇ ಆಪ್ಷನ್ ನೇಪಾಳ್ సరి ఉత్తర నాలుకు నేపాల్